ಶ್ರೀ ಗಣೇಶಾಯ ನಮಃ ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂ ತಂ ಏಕದಂತಂ ಉಪಾಸ್ಮಹೆ ಶ್ರೋತೃಗಳಿಗೆ ನಮಸ್ಕಾರ ಎಪ್ಪತ್ತೊಂದನೆಯ ಅಧ್ಯಾಯ ಹಿಂದಿನ ಅಧ್ಯಾಯದಲ್ಲಿ ಸಂಕಷ್ಟಹರ ಚತುರ್ಥಿ ವ್ರತದ ಮಹಿಮೆಯೇನು ಅದನ್ನು ಶಿವನೇ ಸ್ವತಃ ಸ್ಕಂದನಿಗೆ ಉಪದೇಶಿಸಿದ್ದನು ಪಾರ್ವತಿಯೂ ಸಹ ತನ್ನ ಕುಮಾರನನ್ನು ಕಾಣದೆ ಸ್ಕಂದನು ಯುದ್ಧಕ್ಕೆ ಹೋಗಿ ದೀರ್ಘಕಾಲ ಮರಳದೆ ಹೋದಾಗ ತನ್ನ ಮಗನನ್ನು ಕಾಣುವ ಸಲುವಾಗಿ ಇದೇ ವ್ರತವನ್ನು ಆಚರಿಸಿದ ವಿಚಾರ ನಂತರ ಅಗಸ್ತ್ಯರು ಸಮುದ್ರವನ್ನು ಆಪೋಷಣ ತೆಗೆದುಕೊಳ್ಳುವ ಆರಂಭ ಮುನ್ನವೂ ಸಹ ಇದೇ ವ್ರತವನ್ನು ಆಚರಿಸಿದ್ದು ರುಕ್ಮಿಣಿ ದೇವಿಯು ತನ್ನ ಮಗನನ್ನು ಅಂದರೆ ಪ್ರದ್ಯುಮ್ನನ್ನು ಕಳೆದುಕೊಂಡಾಗ ತಾನು ವ್ರತವನ್ನು ಆಚರಿಸದ ಸಂಗತಿಯನ್ನು ಪ್ರದ್ಯುಮ್ನಿಗೆ ಹೇಳಿ ಆತನ ಮಗ ಅನಿರುದ್ಧನೂ ಇದೇ ರೀತಿಯಾಗಿ ಅಪಹೃತನಾಗಿದ್ದಾಗ ಪ್ರದ್ಯುಮ್ನೂ ಸಹ ಇದನ್ನು ಆಚರಿಸುವಂತೆ ತಿಳಿಸಿದ್ದು ಅವರೆಲ್ಲರಿಗೂ ಸಂಕಷ್ಟಹರ ಚತುರ್ಥಿಯ ವ್ರತದಿಂದ ಎದುರಾಗಿದ್ದ ಸಂಕಷ್ಟಗಳು ಪರಿಹಾರವಾದ ಸಂಗತಿಯನ್ನು ಕೇಳಿದ್ದೆವು ಈಗ ಕಥೆಯನ್ನು ಮುಂದುವರಿಸೋಣ ಎಪ್ಪತ್ತೊಂದನೇ ಅಧ್ಯಾಯದೊಂದಿಗೆ ಕೃತವೀಧಿಯನ್ನು ಬ್ರಹ್ಮನಲ್ಲಿ ಕೇಳುತ್ತಿದ್ದಾನೆ ಮಹಾಮತಿಯಾದ ಕವಲಾಸನ ವ್ರತಾಚರಣೆಯ ವಿಧಾನವನ್ನು ಬೋಧಿಸಿರುವೆಯಷ್ಟೇ ಈ ವ್ರತದ ಉದ್ಯಾಪನೆಯನ್ನು ಯಾವ ಕ್ರಮದಿಂದ ಮತ್ತು ಯಾವಾಗ ಮಾಡಬೇಕೆಂಬುದನ್ನು ವಿಸ್ತಾರವಾಗಿ ತಿಳಿಸಿದೆಯಾದರೆ ಈ ವಿಷಯವೆಲ್ಲವೂ ವಿವರವಾಗಿ ತಿಳಿದಂತಾಗುವುದರಿಂದ ಇದನ್ನು ಆಚರಿಸಿ ಲೋಕವು ಉದ್ಧಾರವಾಗುವುದು ಲೋಕಕ್ಕೆ ಹಿತವನ್ನು ಉಂಟು ಮಾಡುವುದಕ್ಕಾಗಿ ಈ ವಿಷಯವನ್ನು ದಯೆಯಿಟ್ಟು ತಿಳಿಸು ಆಗ ಬ್ರಹ್ಮನು ಹೇಳುತ್ತಾನೆ ಮನುಷ್ಯೇಂದ್ರ ಉದ್ಯಾಪನೆಯನ್ನು ಮೊದಲನೆಯ ಐದನೆಯ ಅಥವಾ ಏಳನೆಯ ತಿಂಗಳುಗಳಲ್ಲಿ ಆಚರಿಸಿ ವ್ರತವನ್ನು ಸಂಪೂರ್ಣಗೊಳಿಸಬೇಕು ಮೊದಲು ಹೇಳಿದ ವಿಧಾನದಿಂದ ನರನು ಭಕ್ತಿಯುಕ್ತನಾಗಿ ದೇವದೇವನನ್ನು ಪೂಜಿಸಬೇಕು ಉದ್ಯಾಪನೆಯ ವಿಷಯವನ್ನು ತಿಳಿಸುವೆನು ಅವಧರಿಸು ಹೂವುಗಳಿಂದ ಮಂಡಪವನ್ನು ಕಟ್ಟಬೇಕು ಅದನ್ನು ಬಣ್ಣ ಬಣ್ಣದ ವಸ್ತ್ರಗಳಿಂದ ಅಲಂಕರಿಸಬೇಕು ಮಂಟಪದ ಸುತ್ತಲೂ ಮಂಗಳಕರವಾದ ವಾತಾವರಣವು ಏರ್ಪಡುವಂತೆ ಅಲಂಕರಿಸಿರಬೇಕು ಚಿತ್ರವಿಚಿತ್ರವಾಗಿ ರಂಗಮಂಟಪಗಳನ್ನು ಏರ್ಪಡಿಸಿರಬೇಕು ಆ ದಿವ್ಯವಾದ ಮಂಟಪದಲ್ಲಿ ಪೂರ್ವೋಕ್ತ ವಿಧಿಯಂತೆ ಕಲಶವನ್ನು ಸ್ಥಾಪಿಸಿ ಅದರ ಮೇಲೆ ದೇವೇಶನನ್ನಿರಿಸಿ ಅರ್ಚಿಸಬೇಕು ಸುಗಂಧವಾದ ಚಂದನ ನಾನಾ ಬಗೆಯ ಪುಷ್ಪಗಳು ಇವೇ ಮೊದಲಾದ ಪೂಜಾ ಸಾಮಗ್ರಿಗಳಿಂದ ದೇವನಿಗೆ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸಬೇಕು ತೆಂಗಿನಕಾಯಿಯನ್ನು ಒಡೆದು ಅದರ ಜಲದಿಂದಲೇ ದೇವನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಓ ಚತುರ್ಥಿ ದೇವಿ ನೀನು ತಿಥಿಗಳಲ್ಲೆಲ್ಲ ಉತ್ತಮಳಾದವಳು ಮಹಾಗಣಪನಿಗೆ ಪ್ರಿಯಳಾದ ಪತ್ನಿಯಾಗಿರುವೆ ನಿನಗೆ ಪ್ರಣಾಮಗಳು ಇದೋ ನಾನು ಅರ್ಪ್ ಸಮರ್ಪಿಸಿದ ಈ ಅರ್ಘ್ಯವನ್ನು ಸ್ವೀಕರಿಸು ನನ್ನ ಸಂಕಟವನ್ನು ಪರಿಹರಿಸು ಇದು ಅರ್ಘ್ಯವನ್ನು ಅರ್ಪಿಸುವಾಗ ಹೇಳಬೇಕಾದ ಮಂತ್ರದ ಅರ್ಥ ಮುಂದುವರಿಸೋಣ ಚತುರ್ದಶ ಭವನಗಳನ್ನು ಉದರದಲ್ಲಿ ಧರಿಸಿದ ಮಹಾತ್ಮನೆ ನೀನು ಸರ್ವದಾ ಮೋದಕಗಳನ್ನೇ ಬಯಸುವೆ ನಿನಗೆ ನಮಸ್ಕಾರಗಳು ನಾನು ಈಗ ಸಮರ್ಪಿಸುವ ಅರ್ಘ್ಯವನ್ನು ಸ್ವೀಕರಿಸು ದೇವೇಶ ನನ್ನ ಸಂಕಷ್ಟಗಳನ್ನು ಪರಿಹರಿಸು ದೇವತೆಗಳು ಮತ್ತು ದಾನವರು ಸೇರಿ ಕ್ಷೀರ ಸಮುದ್ರವನ್ನು ಮಥಿಸುತ್ತಿರುವಾಗ ಉದ್ಭವಿಸಿದ ದಿವ್ಯ ವಸ್ತುಗಳಲ್ಲಿ ನೀನೂ ಒಬ್ಬನು ಅತ್ರಿ ಮಹರ್ಷಿಗಳ ಗೋತ್ರವನ್ನು ಪವಿತ್ರಗೊಳಿಸಿದವನು ಇದು ಚಂದ್ರನನ್ನು ಕುರಿತು ಹೇಳುತ್ತಿರುವ ವಿಷಯ ವಿಷಯ ತಾರಾಕಾಂತನೆ ನಾನು ಕೊಡುವ ಈ ಅರ್ಘ್ಯವನ್ನು ನಿನ್ನ ರಮಣೀಮಣಿಯಾದ ರೋಹಿಣಿಯೊಡನೆ ಪ್ರೀತಿಯಿಂದ ಸ್ವೀಕರಿಸು ಅನ್ನ ಭಕ್ಷ್ಯ ಭಕ್ಷ್ಯ ಎಂದರೆ ಹಲ್ಲಿನಿಂದ ತಿನ್ನಬಹುದಾದಂತಹ ಚಿರೋಟಿ ಲಾಡು ಇತ್ಯಾದಿ ಘನೀಭೂತ ಪ ಪದಾರ್ಥವಾದದ್ದು ಲೇಹ್ಯ ಅಂದರೆ ನಾಲಿಗೆಯಿಂದ ಸವಿಯಬಹುದಾದ ರಸ ಮೊ ಮೊದಲಾದ ವಸ್ತುಗಳು ಪೇಯ ಪೇಯ ಎಂದರೆ ತುಟಿಯಿಂದ ಸೀತ್ಕಾರ ತುಟಿಯಿಂದ ಎಳೆದುಕೊಂಡು ಕುಡಿತಕ್ಕಂತಹ ಸೀತ್ಕಾರ ಮಾಡಬಹುದಾದ ವಸ್ತು ಪಾಯಸ ಮುಂತಾದವು ಚೋಷ್ಯ ಎಂದರೆ ಸುರಿದುಕೊಳ್ಳಬಹುದಾದಂಥ ಆಹಾರ ವಸ್ತು ಇವುಗಳನ್ನು ಅಂದರೆ ಅನ್ನ ಭಕ್ಷ್ಯ ಲೇಹ್ಯ ಪೇಯ ಪೇಯ ಚೋಷ್ಯ ಇವನ್ನು ದೇವನಿಗೆ ನಿವೇದಿಸಬೇಕು ಅನೇಕ ವಿಧವಾದ ಇತರ ಫಲಗಳನ್ನು ಸಮರ್ಪಿಸಿ ದೇವೇಶನಾದ ಗಣನಾಯಕನನ್ನು ಸಂತೋಷಗೊಳಿಸಬೇಕು ಒಬ್ಬ ಮುಖ್ಯನಾದವನನ್ನು ಆಚಾರ್ಯನೆಂದು ಭಾವಿಸಿ ಉದ್ಯಾಪನೆಯನ್ನು ಉದ್ಯಾಪನೆಯ ಕಾರ್ಯವನ್ನು ವಹಿಸುವುದಕ್ಕಾಗಿ ಅವನನ್ನು ವರಣ ಎಂದರೆ ನಿಯೋಜನ ಮಾಡಬೇ ಮಾಡಬೇಕು ಇಪ್ಪತ್ತೊಂದು ಋತ್ವಿಜರೊಡನೆ ಗಣಾನಾಂತ್ವಾ ಎಂಬ ಮಂತ್ರದಿಂದ ಹತ್ತು ಸಾವಿರ ಹೋಮಗಳನ್ನು ಮಾಡಬೇಕು ಅಥವಾ ಮಹಾಗಣಪತಿಯ ಮೂಲ ಮಹಾಮಂತ್ರದಿಂದ ಒಂದು ಸಾವಿರ ಅದರ ಅಥವಾ ಅದರ ಅರ್ಧ ಅಥವಾ ನೂರ ಎಂಟು ಸಂಖ್ಯೆಯಲ್ಲಾದರೂ ಹೋಮವನ್ನು ಮಾಡಬೇಕು ಅನಂತರ ಅನ್ನಬಲಿಯನ್ನು ಯಥಾಶಾಸ್ತ್ರವಾಗಿ ಸಮರ್ಪಿಸಬೇಕು ಕೆಂಪು ವರ್ಣದ ವಸ್ತ್ರಪುಷ್ಪಗಳಿಂದಲೂ ಅನೇಕ ಬಗೆಯ ಪಕ್ವ ಫಲಗಳು ಫಲಗಳು ಮತ್ತು ಮಂಗಳ ದ್ರವ್ಯಗಳಿಂದಲೂ ಪೂರ್ಣಾಹುತಿಯನ್ನು ಹೋಮ ಮಾಡಿ ವಿದ್ಯುಕ್ತವಾದ ರೀತಿಯಲ್ಲಿ ವಸೋರ್ಧಾರ ಅನಂತರ ಶೇಷ ಹೋಮ ಇವನ್ನು ಮಾಡಿ ಬ್ರಾಹ್ಮಣ ಸುವಾಸಿನಿಯರಿಗೆ ಸಂತರ್ಪಣೆಯನ್ನು ಮಾಡಬೇಕು ಸಂಖ್ಯಾಸೂಚಿತ ಕ್ಷಮಿಸಿ ಸಂತರ್ಪಣೆಯಾದ ನಂತರ ವಿಪ್ರೋತ್ತಮರನ್ನು ಉಚ್ಚಾಸನದಲ್ಲಿ ಕುಳ್ಳಿರಿಸಿ ಅವರಿಗೆ ಒಂದೊಂದು ಜೊತೆ ವಸ್ತ್ರವನ್ನು ಕಲಶವನ್ನು ದಕ್ಷಿಣೆಯೊಡನೆ ದಾನವಾಗಿ ಕೊಡಬೇಕು ದ್ರವ್ಯ ಲೋಭವನ್ನು ಎಂದೂ ಮಾಡಬಾರದು ಮತ್ತು ಯಥಾಶಕ್ತಿ ದಾನವನ್ನು ಮಾಡಬೇಕು ಅನಂತರ ಮುಖ್ಯನಾದ ಆಚಾರ್ಯನನ್ನು ವಸ್ತ್ರ ಅಲಂಕರಣ ವಸ್ತುಗಳಿಂದ ಪೂಜಿಸಬೇಕು ಆಚಾರ್ಯನ ಭೋಜನಾದಿಗಳು ಆದ ನಂತರ ಅವನಿಗೆ ಫಲಸಹಿತವಾದ ವಾಯನವನ್ನು ದಾನ ಮಾಡಬೇಕು ಒಂದು ಮೊರದಲ್ಲಿ ಪಾಯಸದಿಂದ ತುಂಬಿದ ಪಾತ್ರೆಯನ್ನು ಇಟ್ಟು ಒಂದು ಕೆಂಪು ವರ್ಣದ ವಸ್ತ್ರದಿಂದ ಅದನ್ನು ಮುಚ್ಚಿಟ್ಟಿರಬೇಕು ಅದರೊಡನೆ ಚಿನ್ನದಿಂದ ನಿರ್ಮಿತವಾದ ಗಣಪತಿಯ ಒಂದು ವಿಗ್ರಹವನ್ನು ದಕ್ಷಿಣೆ ಸಹಿತವಾಗಿ ಆಚಾರ್ಯನಿಗೆ ದಾನ ಕೊಡಬೇಕು ಒಂದು ಕೊಳಗದ ತುಂಬ ಎಳ್ಳನ್ನು ವ್ರತದ ಸಾಂಗತ್ಯ ಸಿದ್ಧಿಗಾಗಿ ದಾನ ಮಾಡಬೇಕು ಅನಂತರ ಕರುವಿನಿಂದ ಕೂಡಿರುವ ಕಪಿಲ ವರ್ಣದ ಅಂದರೆ ಕಪ್ಪು ವರ್ಣದ ಆಕಳನ್ನು ಯೋಗ್ಯ ರೀತಿಯಿಂದ ಅಲಂಕರಿಸಿ ಅದನ್ನು ದಾನವಾಗಿ ಕೊಡಬೇಕು ಈ ವ್ರತೋದ್ಯಾಪನೆಯ ಶುಭ ಕಾರ್ಯವನ್ನು ಸಾಂಗವಾಗಿ ನೆರವೇರಿಸಿಕೊಟ್ಟದಕ್ಕಾಗಿ ಬ್ರಾಹ್ಮಣನನ್ನು ಅಭಿನಂದಿಸಿ ಈ ಕಾರ್ಯನಿರ್ವಹಣೆಯ ಸಮಯದಲ್ಲಿ ವಿಪ್ರೋತ್ತಮರಿಗೆ ಉಂಟಾಗಿರಬಹುದಾದ ಶ್ರಮಕ್ಕಾಗಿ ಅವರ ಕ್ಷಮೆಯನ್ನು ಯಾಚಿಸಬೇಕು ನಾನು ಆಚರಿಸಿದ ಈ ಉದ್ಯಾಪನೆಯಿಂದ ಪರಮೇಶ್ವರನಾದ ಗಣ ಗಣೇಶನು ಸುಪ್ರೀತನಾಗಲಿ ಎಂದು ಪ್ರಾರ್ಥಿಸಬೇಕು ಈ ರೀತಿಯಾಗಿ ಉದ್ಯಾಪನೆಯನ್ನು ಆಚರಿಸಿದ್ದಾದರೆ ಅಶ್ವಮೇಧಯಾಗವನ್ನು ಮಾಡಿದಷ್ಟು ಪುಣ್ಯವು ಲಭಿಸುವುದು ಜಗತ್ತಿಗೆ ಈ ವ್ರತದ ಮಹಿಮೆಯನ್ನು ಹರಡಿದರೆ ಈ ವ್ರತವನ್ನು ಅನುಷ್ಠಿಸಿ ಜನರು ಸಂಕಷ್ಟಗಳಿಂದ ಬಿಡುಗಡೆಯನ್ನು ಹೊಂದಿ ಉದ್ಧಾರವಾಗುವರು ಎಂಬ ಸದುದ್ದೇಶದಿಂದ ಕಮಲಾಸನನು ಅತಿ ರಹಸ್ಯವೂ ಪರಮ ಪವಿತ್ರವೂ ಆದ ಈ ಸಂಕಷ್ಟ ಹರಗಣಪತಿಯ ವ್ರತ ಮತ್ತು ಉದ್ಯಾಪನೆಯ ವಿಧಾನವನ್ನು ನನಗೆ ಉಪದೇಶಿಸಿದನು ಇಲ್ಲಿಗೆ ಬರುವ ಹೊತ್ತಿಗೆ ಕಥೆಯಲ್ಲಿ ಕೃತವೀರ್ಯನ ತಂದೆ ಕೃತವೀರ್ಯನಿಗೆ ಹೇಳುತ್ತಿರುವಂತೆ ಮತ್ತೆ ಬದಲಾಗಿದೆ ಉದ್ಯಾಪನೆ ವಿಧಾನವನ್ನು ನನಗೆ ಉಪದೇಶಿಸಿದನು ಅದನ್ನು ಪುತ್ರ ನಿನಗೆ ನಾನು ಹೇಳಿರುವೆನು ನೀನು ಭಕ್ತಿ ಶ್ರದ್ಧೆಗಳಿಂದ ಇದನ್ನು ಆಚರಿಸಿ ಪುತ್ರ ಸಂತಾನವನ್ನು ಹೊಂದು ಈ ಕಥೆಯನ್ನು ಮೂಲತಃ ಹೇಳುತ್ತಿದ್ದ ಇಂದ್ರ ಅದನ್ನು ಮುಂದುವರಿಸುತ್ತಾನೆ ಮಹಾಬುದ್ಧಿಶಾಲಿಯಾದ ಕೃತವೀರ್ಯನು ತನ್ನ ತಂದೆಯು ಯಾವ ಕ್ರಮದಿಂದ ವ್ರತವಿಧಾನವನ್ನು ತನಗೆ ಉಪದೇಶಿಸಿದ್ದನೋ ಅದಕ್ಕೆ ಸ್ವಲ್ಪವೂ ಲೋಪ ಬರದಂತೆ ಸಂಕಷ್ಟಹರ ಗಣಪತಿಯ ಮಹಾವ್ರತವನ್ನು ಭಕ್ತಿಯಿಂದ ಆಚರಿಸಿದನು ಈ ವ್ರತದ ವಿಷಯವನ್ನೆಲ್ಲ ಸಭಾಸ್ಥಾನದ ಪಂಡಿತೋತ್ತಮರು ರಾಜನಿಗೆ ವಿವರಿಸಿ ಹೇಳಿದರು ರಾಜನು ತನ್ನ ಮನಸ್ಸಿನಲ್ಲಿ ದ್ರವ್ಯ ಲೋಭಕ್ಕೆ ಸ್ವಲ್ಪವೂ ಆಸ್ಪದವನ್ನು ಕೊಡಲಿಲ್ಲ ಸಿದ್ಧಿ ಬುದ್ಧಿ ಇವರಿಂದ ಪರಿವೃತನಾದಂತೆ ಇರುವ ಮಹಾಗಣಪತಿಯ ಹಿರಣ್ಮಯ ವಿಗ್ರಹವೊಂದನ್ನು ನಿರ್ಮಿಸಿದನು ದಿವ್ಯ ವಿಗ್ರಹವನ್ನು ಅಲಂಕೃತವಾದ ಭವ್ಯ ಮಂಟಪದಲ್ಲಿ ಸ್ಥಾಪಿಸಿದನು ವಿಶಾಲವಾದ ಸಭಾಂಗಣದಲ್ಲಿ ಕೆಲವು ಕಡೆ ಪಂಡಿತೋತ್ತಮರು ವೇದ ಮಂತ್ರಗಳನ್ನು ಛಂದೋಬದ್ಧವಾಗಿ ಪಠಿಸುತ್ತಿದ್ದರು ಮತ್ತೆ ಕೆಲವೆಡೆ ಪೌರಾಣಿಕ ವರ್ಯರು ಗಣಪತಿಯ ಮಹಿಮಾಬೋಧಕಗಳಾದ ದಿವ್ಯ ಚರಿತ್ರೆಗಳನ್ನು ಬೋಧಿಸುತ್ತಿದ್ದರು ಬೇರೆಡೆಯಲ್ಲಿ ಕೆಲವು ಶಾಸ್ತ್ರಜ್ಞರು ಸೇರಿ ಶಾಸ್ತ್ರಾರ್ಥಗಳಲ್ಲಿ ಸಂದಿಗ್ಧ ವಿಷಯವನ್ನು ವಿವಾದಗಳಿಂದ ಚರ್ಚಿಸುತ್ತಲಿದ್ದರು ಗಾಯನ ನರ್ತನಗಳಿಗಂತೂ ಎಡಬಿಡ ಗಾಯನ ನರ್ತನಗಳಂತೂ ಎಡಬಿಡದೆ ನಡೆದೇ ಇದ್ದವು ನಾನಾ ವಿಧವಾದ ಮಂಗಳವಾದ್ಯಗಳ ಮಂಜುಳನಾದವು ನ ವ್ಯಾಪಿಸಿದ್ದಿತು ವಾಕ್ಯಾರ್ಥಗಳನ್ನು ಮಾಡುತ್ತಿದ್ದವರ ಸದ್ವಾದಗಳನ್ನು ಪರಿಶೀಲಿಸಿ ನ್ಯಾಯವನ್ನು ನಿರ್ಣಯಿಸಲು ಕೆಲವರು ಮಧ್ಯಸ್ಥರಾಗಿ ಕುಳಿತು ಉಭಯ ಪಕ್ಷಗಳ ವಾದ ಸರಣಿಯನ್ನು ಏಕಾಗ್ರತೆಯಿಂದ ಕೇಳುತ್ತಲಿದ್ದರು ಮಹಾ ಮೇಧಾವಿಯಾದ ಆ ರಾಜನು ಉತ್ತಮೋತ್ತಮವೂ ಪರಮರಹಸ್ಯವೂ ಆದ ಮಹಾಗಣಪತಿಯ ಮೂಲಮಂತ್ರವನ್ನು ಭಕ್ತಿಯಿಂದ ಜಪಿಸಿದನು ಅನಂತರ ಹೋಮವನ್ನು ಮಾಡಿ ವಿದ್ಯುಕ್ತವಾಗಿ ಪೂಜೆಯನ್ನು ನಡೆಸಿದ ಮೇಲೆ ವ್ರತಾಂಗವಾಗಿ ಅನೇಕ ಬ್ರಾಹ್ಮಣ ಸುವಾಸಿನಿಯರಿಗೆ ದಿವ್ಯವಾದ ಭೋಜನವನ್ನು ಮಾಡಿಸಿದನು ಹತ್ತಾರು ಸಾವಿರ ಗೋವುಗಳನ್ನು ಅಲಂಕರಿಸಿ ವಸ್ತ್ರಾಭರಣಾದಿಗಳಿಂದ ಭೂಷಿತರಾದ ವಿಪ್ರೋತ್ತಮರಿಗೆ ದಕ್ಷಿಣೆಯೊಡನೆ ದಾನವಾಗಿ ಕೊಟ್ಟನು ದೀನ ದಲಿತರು ಕುರುಡ ಕುಂಟ ಮೂಗರು ಆದವರಿಗೆ ಅನ್ನವನ್ನು ಮತ್ತು ಇತರ ವಸ್ತುಗಳನ್ನು ದಾನವಾಗಿ ಕೊಟ್ಟು ತೃಪ್ತಿಪಡಿಸಿದನು ಸಂತುಷ್ಟರಾದ ಬ್ರಾಹ್ಮಣೋತ್ತಮರಿಂದ ರಾಜೇಂದ್ರನು ತನಗೆ ಸಂತತಿಯುಂಟಾಗುವಂತೆ ಶುಭಾಶೀರ್ವಾದಗಳನ್ನು ಪಡೆದನು ಅಲ್ಲಿ ನೆರೆದಿದ್ದ ಬ್ರಾಹ್ಮಣವರೇಣ್ಯರು ದೊಡ್ಡ ತಪಸ್ವಿಗಳು ಯಾವಾಗಲೂ ಸತ್ಯವಚನಗಳನ್ನೇ ಆಡತಕ್ಕವರು ಇಂತಹ ಮಹಾಮಹಿಮರ ಆಶೀರ್ವಾದದ ಬಲದಿಂದ ಮಹಾರಾಣಿಯು ಗರ್ಭವತಿಯಾದಳು ಕ್ರಮವಾಗಿ ಗರ್ಭವು ಬೆಳೆದು ಒಂದು ದಿನ ಶುಭ ಮುಹೂರ್ತದಲ್ಲಿ ಸಕಲ ಸಲ್ಲಕ್ಷಣಗಳಿಂದ ಕೂಡಿರುವ ಒಂದು ಪುತ್ರರತ್ನವನ್ನು ಪ್ರಸವಿಸಿದಳು ಪುತ್ರನು ಜನಿಸಿದೊಡನೆಯೇ ರಾಜನಿಗೆ ಬಹಳ ಹರ್ಷ ಉಂಟಾಯಿತು ನಾನಾ ಬಗೆಯ ದಾನಗಳನ್ನು ಅನೇಕ ಮಹನೀಯರಿಗೆ ಕೊಟ್ಟನು ಆ ಪುತ್ರನಿಗೆ ಉಪನಯನ ವಿವಾಹ ಮೊದಲಾದ ಶಾಸ್ತ್ರೀಯ ಸುಸಂಸ್ಕಾರಗಳನ್ನು ಆಯಾ ಕಾಲಗಳಲ್ಲಿ ವಿಜೃಂಭಣೆಯಿಂದ ನೆರವೇರಿಸಿದನು ಶಾಸ್ತ್ರಜ್ಞಾನ ಅನುಭವಗಳಿಂದ ಸಮರ್ಥನಾದ ಮೇಲೆ ಆ ಮಗನಿಗೆ ರಾಜನು ಪಟ್ಟಕಟ್ಟಿ ರಾಜ್ಯಾಡಳಿತ ಸೂತ್ರಗಳನ್ನೆಲ್ಲ ಒಪ್ಪಿಸಿದನು ಸತ್ಪುತ್ರ ಸಂಪನ್ನನಾದ ಮಹಾರಾಜನು ಸಕಲ ವಿಧ ಭೋಗಗಳನ್ನು ಯಥೇಷ್ಟವಾಗಿ ಅನುಭವಿಸಿ ಪ್ರಾಪ್ತ ಕಾಲದಲ್ಲಿ ಪಾಂಚಭೌತಿಕವಾದ ತನ್ನ ಶರೀರವನ್ನು ವಿಸರ್ಜಿಸಿ ಪರಮ ಸದ್ಗತಿ ಎನಿಸಿದ ಮಹಾಗಣಪತಿಯ ದಿವ್ಯ ಸನ್ನಿಧಿಯನ್ನು ಹೊಂದಿದನು ಈ ವ್ರತಾಚರಣೆಯಲ್ಲಿ ಸಹಾಯಕರಾಗಿ ಭಾಗವಹಿಸಿದ್ದ ಋತುಜರು ಪಂಡಿತರು ಪ್ರೇಕ್ಷಕರೇ ಆದಿಯಾಗಿ ಸಕಲ ಪ್ರಜೆಗಳೂ ಸಹ ಆ ನೃಪವರಿಯನ್ನು ಪುಣ್ಯ ಪ್ರಭಾವಾತಿರೇಕದಿಂದ ಪರಮ ಗಣಪತಿಯ ಪರಮ ಪದವನ್ನು ಪಡೆದರು ಇಲ್ಲಿಗೆ ಶ್ರೀ ಗಣೇಶ ಪುರಾಣದ ಉಪಾಸನಾಖಂಡದಲ್ಲಿ ಎಪ್ಪತ್ತೊಂದನೆಯ ಅಧ್ಯಾಯದ ಅನುವಾದವು ಪರಿಸಮಾಪ್ತವಾದುದು ಈ ರೀತಿಯಾಗಿ ತಂದೆಯಿಂದ ಸಂಕಷ್ಟಹರ ಚತುರ್ಥಿ ವ್ರತದ ಮಹಿಮೆಯನ್ನು ತಿಳಿದಂತಹ ಕೃತವೀರ್ಯನು ನಂತರ ಆ ವ್ರತವನ್ನು ಆಚರಿಸಿ ಯಥಾವತ್ತಾಗಿ ಉದ್ಯಾಪನವನ್ನು ಮಾಡುವ ಮೂಲಕ ಆ ವ್ರತದ ಫಲದಿಂದ ಬ್ರಾಹ್ಮಣರ ಆಶೀರ್ವಾದದಿಂದ ಆತನ ಪತ್ನಿಯು ಗರ್ಭವತಿಯಾಗಿ ಮಹಾರಾಜನು ಒಂದು ಪುತ್ರ ರತ್ನವನ್ನು ಪಡೆಯುವಂತಾಯಿತು ಇದರಿಂದ ಸಕಲ ವೈಭೋಗಗಳನ್ನು ಅನುಭವಿಸಿ ನಂತರ ಅಂತ್ಯದಲ್ಲಿ ರಾಜನು ಗಣಪತಿ ಸಾಯುಜ್ಯವನ್ನು ಗಣಪತಿಯ ಲೋಕವನ್ನು ಹೊಂದಿದನು ಎಂಬಲ್ಲಿಗೆ ಈ ಅಧ್ಯಾಯ ಪರಿಸಮಾಪ್ತಿಯಾಯಿತು ಮುಂದಿನ ಅಧ್ಯಾಯದಲ್ಲಿ ಕಥೆ ಹೇಗೆ ಮುಂದುವರಿಯುತ್ತದೆ ಯಾವ ರೀತಿಯಾಗಿ ಅವರಿಗೆ ಪುತ್ರಸಂತಾನ ಉಂಟಾದ ಬಗೆ ಹೇಗೆ ಮುಂತಾದ ಹಲವು ವಿಚಾರಗಳನ್ನು ನೋಡೋಣ ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮಿ ನಮಸ್ಕಾರ